ಗಳಿಕೆ ಎಂದಿಗೂ ನ್ಯಾಯಯುತ ಮಾರ್ಗದಲ್ಲಿರಬೇಕು. ಇತರರ ಸಂಪತ್ತನ್ನು ಕಿತ್ತುಕೊಂಡು ಅನುಭವಿಸಲು ತೊಡಗಿದರೆ ಅದರಿಂದ ಖಂಡಿತವಾಗಿಯೂ ನೆಮ್ಮದಿ ಇರದು ಮತ್ತು ಅದು ನಮಗೆ ಫಲಿಸದು. ಇಂದಿನ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಸುಹೊಕ್ಕಾಗಿರುವ ಭ್ರಷ್ಟಾಚಾರ ಹಾಗೂ ಸುಲಿಗೆಗಳು ಜನರಲ್ಲಿ ಮಾನವೀಯತೆಯನ್ನು ಮರೆಸುತ್ತಿದೆ ಎಂದು ಭಾರತೀಯ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಹಾಗೂ ಕರ್ನಾಟಕದ ನಿವೃತ್ತ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. ನಂತೂರಿನಲ್ಲಿರುವ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತ್ಯಾಯ ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಂದಿನ ಯುವಜನತೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಇಚ್ಛಾಶಕ್ತಿಯಿಂದ ಕಾನೂನಾತ್ಮಕವಾಗಿಯೇ ಈ ಹೊಲಸು ವ್ಯವಸ್ಥೆಯಿಂದ ಸಮಾಜವನ್ನು ಮುಕ್ತಗೊಳಿಸಬೇಕು ಎಂದರು. But until I came to the institution of Karnataka Lokayukta, I very often felt I was a frog in the well. I did not know the sufferings of the people. And I thought I was comfortable and many others were comfortable in life. When I came to the institution of Lokayukta, I realized that is not true. I was, as a matter of fact, did not know the sufferings of the people. When I started thinking within myself, why this is happening in a country like ours, then I realized that it's not the fault of individuals, it's the fault of the society in which we are. For example, when I was young, the society had a different outlook. Its thinking was different. It respected people who achieved something in their life and who did some good work in the society and respected them. Over the decades, with my experience in Karnataka Lokayukta, I realized it is the social thinking which has changed now is responsible for most of the problems that the society faces today. ಗೌರವ ಅತಿಥಿಯಾಗಿ ಪಾಲ್ಗೊಂಡ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತ ಟ್ರಸ್ಟಿ ವಿವೇಕ್ ಆಳ್ವಾ ಅವರು ಮಾತನಾಡಿ, ಕಾಲೇಜಿನ ಕಟ್ಟಡ ಹಾಗೂ ಬಾಹ್ಯ ಭೌತಿಕ ವ್ಯವಸ್ಥೆಗಳಿಗೆ ಮೌಲ್ಯ ಬರುವುದು ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ. ಶಿಸ್ತು ಹಾಗೂ ಗುರುಹಿರಿಯರಿಗೆ ಗೌರವ ಕೊಡುವ ವಿನಯಶೀಲ ವ್ಯಕ್ತಿತ್ವ ವಿದ್ಯಾರ್ಥಿಗಳನ್ನು ಎತ್ತರಕ್ಕೆ ಬೆಳೆಸಬಲ್ಲದು ಎಂದರು. All these PUC colleges like us are become very mechanical. We are production agents. I was just telling him, sir, if the policy accepts creativity, if the policy accepts something more from the students, rather than only marks, 100% as an organization, we would be tuning the students according to that. But it's a challenge. Almost these 2 years, so much is expected from you. Back in our times, I must say, I'm lucky that I've got away with CETs. Now CET has taken a backseat and you have NEET, you have JEE, you have so many different CLAT and so many different exams. It's a big challenge, my dear friends, because today the competition is not just in your state. The competition is completely the entire country. And please realize it. At times what happens is, when some strict teacher comes, ಯುವರ್ ಲೈಕ್ ಹೇ ಕ್ಲಾಪ್ ಹೊಡೆಯೋದಿಲ್ಲ, ಇಲ್ಲಾಂದ್ರೆ ಫೀಡ್ಬ್ಯಾಕ್ ಅಲ್ಲಿ ತಪ್ಪು ತಪ್ಪು ಫೀಡ್ಬ್ಯಾಕ್ ಕೊಡ್ತೀರಿ. ವೈ ಆಮ್ ಐ ಪುಟಿಂಗ್ ದಿಸ್ ಅಕ್ರಾಸ್ ಇಸ್ ಅಟ್ ಟೈಮ್ಸ್ ಐ ಟೆಲ್ ದ ರಿಯಲ್ ಫೀಡ್ಬ್ಯಾಕ್ ಇಸ್ ನಾಟ್ ವೆನ್ ಯು ಆರ್ ಇನ್ ಕಾಲೇಜ್. ದ ರಿಯಲ್ ಫೀಡ್ಬ್ಯಾಕ್ ಆಫ್ ಸ್ಟೂಡೆಂಟ್ ಇಸ್ ವೆನ್ ಯು ಕಮ್ ಆಫ್ಟರ್ ಯುವರ್ ಅರೌಂಡ್ 5 to 10 years ಅಂಡ್ ಕಮ್ ಬ್ಯಾಕ್ ಅಂಡ್ ಟೆಲ್ ಬಿಕಾಸ್ ಆಫ್ ದಿಸ್ ಟೀಚರ್ ದಿಸ್ ಡಿಫ್ರೆನ್ಸ್ ಹಸ್ ಹ್ಯಾಪನ್ಡ್. ದಟ್ ಇಸ್ ದ ರಿಯಲ್ ಫೀಡ್ಬ್ಯಾಕ್ ಅಕಾರ್ಡಿಂಗ್ ಟು ಮಿ. ಸಭಾಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಮಾತನಾಡಿ, ಸಂತೋಷ್ ಹೆಗ್ಡೆ ಅವರಂತಹ ಜೀವಂತ ದಂತಕಥೆಯ ಜೊತೆ ವಿದ್ಯಾರ್ಥಿಗಳಿಗೆ ಇಂದು ಸಂವಹನಕ್ಕೆ ಅವಕಾಶ ಸಿಕ್ಕಿರುವುದು ಭಾಗ್ಯ. ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿಯೂ ನಿಸ್ವಾರ್ಥಿಯಾಗಿ ಹಾಗೂ ಸರಳವಾಗಿ ಬದುಕಿ ತೋರಿಸಿದ ಅವರು ಯುವ ಪೀಳಿಗೆಗೆ ಮಾದರಿ. ಅವರ ಆದರ್ಶಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಎಂದರು. ನಾವೆಲ್ಲ ಶ್ರೇಷ್ಠ ವ್ಯಕ್ತಿಗಳನ್ನು ಟಿವಿಯಲ್ಲಿ ಮಾತ್ರ ನೋಡ್ತೇವೆ ಅಥವಾ ಅವರ ಬಗ್ಗೆ ಪೇಪರಲ್ಲಿ ಮಾತ್ರ ಓದ್ತೇವೆ. ಆದರೆ ಸಂತೋಷ್ ಹೆಗ್ಡೆ ಸರ್ ಆ ಸಾಲಿನಲ್ಲಿ ನಿಲ್ಲುವಂಥ ಅತ್ಯಂತ ಉನ್ನತ ಮಟ್ಟದ ಒನ್ ಆಫ್ ದ ಟಾಲೆಸ್ಟ್ ಪರ್ಸನಾಲಿಟಿ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. 2005 ರಾಮಕೃಷ್ಣ ಡಿಗ್ರಿ ಕಾಲೇಜಿನ ದಶಮಾನೋತ್ಸವ
ಸಮಾರಂಭವನ್ನು ನಾವು ಆಚರಿಸ್ತಾ ಇದ್ದೆ. ನಾವು ಆ ಸಂದರ್ಭದಲ್ಲಿ ನಾನು ಶ್ರೀಯುತ ಸಂತೋಷ್ ಹೆಗ್ಡೆ ಸರ್ ಒಂದಿಗೆ ವೇದಿಕೆ ಹಂಚಿಕೊಳ್ಳುವಂತಹ ಒಂದು ಅಪೂರ್ವ ಕ್ಷಣ. ಲೋಕಾಯುಕ್ತ ಹುದ್ದೆಯಲ್ಲಿದ್ದುಕೊಂಡು ಇದ್ದಂತಹ ಬ್ಯಾಂಕ್ನಲ್ಲಿರುವಾಗ ನಾನು, ನನಗೆ ಸಂತೋಷ್ ಹೆಗ್ಡೆ ಯಾರು ಅಂತೇಳಿ ಗೊತ್ತಿಲ್ಲ. ನನಗೆ ಗೊತ್ತುಂಟು, ಅವರಿಗೆ ನಾವು ಗೊತ್ತಿಲ್ಲ. ಅವರಿಗೆ ಹಲವಾರು ಸಾವಿರಾರು ಸಹಸ್ರಾರು ಜನರು ಅಭಿಮಾನಿಗಳಿರ್ತಾರೆ. ಬರೀ ಒಂದು ಫೋನ್ ಕಾಲಿಗೆ ಸರ್ ನೀವು ನಮಗೆ ಗೆಸ್ಟ್ ಆಗಿ ಬರಬೇಕಂತ ಹೇಳುವಾಗ ಅದನ್ನು ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ವೇದಿಕೆಗೆ ಬರುವಾಗ ಸುಮಾರು 50-60 ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಜೀಪ್ಗಳು ಒಟ್ಟಿಗಿದ್ದವು. ನಾವು ಫೋನ್ ಮಾಡಿದ್ರೆ ಯಾವುದೇ ಅಪೇಕ್ಷೆಯನ್ನು ಅವರು ಅವತ್ತು ಇಟ್ಟಿರಲಿಲ್ಲ. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಎನ್ಎಸ್ಎಸ್ ಘಟಕ ಪ್ರಶಸ್ತಿ ಪಡೆದುದಕ್ಕಾಗಿ ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಹಾಗೂ ಉತ್ತಮ ಎನ್ಎಸ್ಎಸ್ ಯೋಜನಾಧಿಕಾರಿ ಪ್ರಶಸ್ತಿ ಪಡೆದ ಸಂಧ್ಯಾ ಅವರನ್ನು ಈ ಸಂದರ್ಭ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಉಪಪ್ರಾಂಶುಪಾಲೆ ಅನ್ನಪೂರ್ಣ ನಾಯಕ್, ಕಾರ್ಯಕ್ರಮ ಉಸ್ತುವಾರಿ ಮೀರಾ ಕ್ರಾಸ್ತಾ ಹಾಗೂ ಟಿವಿ ಗಿರಿ, ವಿದ್ಯಾರ್ಥಿ ನಾಯಕಿ ಅದಿತಿ ಶೆಟ್ಟಿ, ಕಾರ್ಯದರ್ಶಿ ದಿಶಾಂತ್ ಶೆಟ್ಟಿ, ಗೀತಾ, ವಿಸ್ಮಿತಾ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಣತಿ ಪ್ರಾರ್ಥಿಸಿ ಶ್ರುತಿ ಸ್ವಾಗತಿಸಿದರು. ಸುಮನ್ ಹಾಗೂ ಸಂಗೀತ ಅತಿಥಿಗಳನ್ನು ಪರಿಚಯಿಸಿದರು. ಬ್ಯೂಲಾ ನಿರ್ವಹಿಸಿ ಚೈತ್ರ ವಂದಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.